ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೀಡರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ಹೇಗೆ ಅಪ್ಲೈ ಮಾಡೋದಂತ ನಾನು ನಿಮಗೆ ಇವತ್ತಿನಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಮೊದಲನೇ ಹೇಳ್ಬೇಕಾರೆ ಈಗಾಗಲೇ ನನ್ನೊಂದು ಯೂಟ್ಯೂಬ್ ಚಾನಲ್ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಾನಿಟೈಸೇಷನ್ ಅಪ್ಲೈ ಯಾವ ರೀತಿ ಮಾಡೋದಂತ. ಅದರ್ಬಿಟ್ಟು ಈಗ ಏನಾಗಿದೆ ಅಂದರೆ ಯೂಟ್ಯೂಬಲ್ಲಿ ಕೆಲವಷ್ಟು ಹೊಸ ನ್ಯೂ ಫೀಚರ್ಸ್ ಬಂದಿದೆ ಯೂಟ್ಯೂಬಲ್ಲಿ. ಕೆಲವಷ್ಟು ಹೊಸ ರೂಲ್ ಆಗಿದೆ ಅಂದರೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕಾರೆ ಹೊಸ ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ. ಅದೆಲ್ಲ ನಾನು ನಿಮಗೆ ಇವತ್ತೂ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಯಾವ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು, ಏನೇನಾಗಿದೆ, ಯಾಕಂದ್ರೆ ಹೊಸ ನ್ಯೂ ಫೀಚರ್ಸ್ ಬಂದಿದೆ 2022 ಅಂದರೆ 2022 ಹೊಸ ನ್ಯೂ ಫೀಚರ್ಸ್ ಬಂದಿದೆ ಅಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು. ಕೆಲವಷ್ಟು ಹೊಸ ನ್ಯೂ ಫೀಚರ್ಸ್ ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈಗ ಅಂದರೆ ಈ 2022 ಅಂದರೆ 2022 ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಒಂದು ಸರ್ ಸಬ್ಸ್ಕ್ರೈಬರ್ಸ್ 4000 ಅಂದರೆ ವಾಚ್ ಅವರ್ಸ್ ಅಂದರೆ 4000 ವಾಚ್ ಅವರ್ಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆದರೆ ನೀವು ಈಸಿಯಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು. ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಲೆಕ್ಕೆ ಆಗಿ ಮಾನಿಟೈಸೇಷನ್ ಆನ್ ಆದರೆ ನೀವು ಇನ್ನು ಮುಂದೆ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಕೊಳ್ಬೋದು. ನಾನು ನಿಮಗೆ ಏನಿಲ್ಲ, ಜಸ್ಟ್ ನಾನು ನಿಮಗೆ ಕ್ಲಿಯರ್ ಆಗಿ ತುಂಬ ಜನ ಕೇಳ್ತಾ ಇದ್ರು ಮಾನಿಟೈಸೇಷನ್ ಅಪ್ಲೈ ಮಾಡೋದು ಹೇಗಪ್ಪ ಬ್ರೋ, ಈಗಿನ ದಿನದಲ್ಲಿ ಅಂದರೆ 2022 ಹೊಸ ರೂಲ್ಸ್ ಆಗಿದೆ, ಏನು ಹೇಗೆ ಮಾನಿಟೈಸೇಷನ್ ಅಪ್ಲೈ ಮಾಡೋದು ತುಂಬ ಜನ ಕೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಇನ್ನೊಬ್ಬರದ್ದು ನನ್ನ ಫ್ರೆಂಡ್ಸ್ ಅಂತ ಹೇಳ್ಬೋದು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅವರೊಂದು ಜಿಮೇಲ್ ಐ ಡಿ ಎಲ್ಲ ನಾನು ತೊಗೊಂಡು ಅವರೊಂದು ಯೂಟ್ಯೂಬ್ ಚಾನಲ್ ನಾನು ಮಾನಿಟೈಸೇಷನ್ ಈಗ ಅಪ್ಲೈ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಬೇಕು ತುಂಬ ಜನ ಕೇಳ್ತಾ ಇದ್ರೆ. ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿ ಕ್ಲಿಯರಾಗಿ ತೋರಿಸ್ಕೋ ಕಾರಣಕ್ಕೋಸ್ಕರ ನಾನು ಅವರೊಂದು ಇಮೇಲ್ ಐ ಡಿ ಅವರೊಂದು ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ, ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ನಾನು ನಿಮಗೆ ಅಪ್ಲೈ ಮಾಡ್ತೀನಿ. ಅದು ಯಾವ ರೀತಿ ಅಪ್ಲೈ ಮಾಡೋದು ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಮೊದಲನೇ ಹೇಳ್ಬೇಕಾದ್ರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕಾದ್ರೆ ಏನೋ ಜಸ್ಟ್ ನಿಮ್ಮ ಅದನ್ನೊಂದು ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಇರಬೇಕು, ಅದ್ರ ಜೊತೆಗೆ ತುಂಬ ಜನ ಡೌಟ್ ಇರುತ್ತೆ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕಾದ್ರೆ ನಮ್ಮ ಹೆಸರು ಮೇಲೆ ಮಾಡ್ಕೋಬೇಕಂತ. ಏನೋ ಜಸ್ಟ್ ನಿಮ್ಮೊಂದು 18 ಏಜ್ ಕಂಪ್ಲೀಟ್ ಆಗಬೇಕು, 18 ಏಜ್ ಕಂಪ್ಲೀಟ್ ಆಗಲಿಲ್ಲ ಗೋಲ್ ಎಸೆನ್ಸ್ ಆಗಿರುತ್ತೆ. 18 ಏಜ್ ಕಂಪ್ಲೀಟ್ ಆಗಲಿಲ್ಲಂದ್ರೆ ನಿಮ್ಮ ಫಾದರ್ನು ನಿಮ್ಮ ಮದರು ಯಾರಾದರೂ ಇದ್ರೆ ಅವರೊಂದು ಆಧಾರ್ ಕಾರ್ಡ್ ಮೇಲೆ ಮಾಡ್ಕೊಳ್ಳಿ, ಅದರಿಂದ ಏನು ಪ್ರಾಬ್ಲಮ್ ಅಲ್ಲ, ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ಮೊಬೈಲ್ ಸ್ಕ್ರೀನ್ ಅಂದರೆ ಟ್ಯಾಬ್ ಇದೆ, ಟ್ಯಾಬ್ ಮೂಲಕ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಯಾವ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು, ಏನೇನಿದೆ ಹೊಸ ನ್ಯೂ ಫೀಚರ್ಸ್ ನೋಡೋದಂತ ಇವತ್ತು ಸ್ಟಾರ್ಟ್ ಮಾಡಿ. ಇವತ್ತು ನಾನು ಸ್ಟಾರ್ಟ್ ಮಾಡೋದ್ರ ಮುಂಚೆ ಇನ್ನೂ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೋ ಸಮುದ್ರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ಯಪ್ಪ ಗೆಲ್ಬನ್ ಟನ್ ತಿಳಿ ಸದ್ಯದಲ್ಲಿ 50K ಸಬ್ಸ್ಕ್ರೈಬ್ ಇದೆ, ಬೇಗ ರೀಚ್ ಮಾಡಿ. ಅದ್ರ ಜೊತೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಇಂಪಾರ್ಟೆಂಟ್ ವೀಡಿಯೋ ಸ್ಕಿಪ್ ಮಾಡಿದ್ದೀನಿ, ನೋಡಲೇಬೇಕು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕಾದ್ರೆ ಈ ಒಂದು ವೀಡಿಯೋ ನೀವು ಕಂಪಲ್ಸರಿ ನೋಡಲೇಬೇಕು ಅಂತ ಇವತ್ತು ಸ್ಟಾರ್ಟ್ ಮಾಡಿ. ಬನ್ನಿ, ನಾನು ನಿಮಗೆ ಕ್ಲಿಯರ್ ಮೂವ್ ಲ್ಯಾಪ್ಟಾಪ್ ಅಂದರೆ ನನ್ನ ಲ್ಯಾಪ್ಟಾಪ್ ಇಲ್ಲ, ಅದು ನನ್ನ ದಿನದಿಂದ ಟ್ಯಾಬ್ ಆಗಿ ನನ್ನ ಫ್ರೆಂಡ್ಸ್ ಟ್ಯಾಬ್ ಇದೆ. ಆ ಟ್ಯಾಬ್ ಮೂಲಕ ನಾನು ನಿಮಗೆ ಯಾವತ್ತೂ ಅಪ್ಲೈ ಮಾಡೋದು ಕ್ಲಿಯರಾಗಿ ತೋರಿಸ್ತೀನಿ. ಈಗ ಬನ್ನಿ, ನಾನು ನಿಮ್ಮ ಮುಂದೆ ಟ್ಯಾಬ್ ಮೂಲಕ ಮೊಬೈಲ್ ಸ್ಕ್ರೀನಲ್ಲಿ ಬರ್ತೀನಿ. ಬನ್ನಿ ಫ್ರೆಂಡ್ಸ್, ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಳ್ಳೋದು 1000 ಸಬ್ಸ್ಕ್ರೈಬರ್ಸ್, 4000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನೀವು ಮಾನಿಟೈಸೇಷನ್ ಅಪ್ಲೈ ಅಂತ ಬರ್ತೀನಿ. ಅದ್ರ ಜೊತೆ ಯೂಟ್ಯೂಬಲ್ಲಿ ಹೊಸ ನ್ಯೂ ರೂಲ್ಸ್ ಆಗಿದೆ 2022 ಏನಪ್ಪ ಅಂದ್ರೆ ನೋಡ್ಕೊಳ್ಬೋದು. 2-step ವೆರಿಫಿಕೇಶನ್, ಇವು 4 ಏನು ಬಾಕ್ಸ್ ಕಾಣ್ತೀವಿ ಇವೆಲ್ಲ ಡನ್ ಆಗಿರಬೇಕು ನೋಡ್ಕೊಳ್ಬೋದು. ಆಕ್ಟಿವ್ ಕಮ್ಯುನಿಟಿ ಗ್ಯಾಲೆನ್ಸ್ ಕೂಡ ಇರ್ಬೋದು, ಅದ್ರ ಜೊತೆ ಇದನ್ನು ಇರ್ಬೋದು. ಮತ್ತು ಅದ್ರ ಜೊತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊದಲು ಏನಿತ್ತು ಅಂದರೆ 3-step ಬರ್ತಿತ್ತು, 1-step 1-step 3. ಅದ್ರ ಬಿಟ್ಟು ಈಗ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ. ಒಂದು ಪ್ರೊಸೀಜರ್ ಏನಪ್ಪ ಅಂದರೆ ನೋಡ್ಕೊಳ್ಬೋದು, ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ. 1-time ವೆರಿಫಿಕೇಶನ್ ನೋಟೆಡ್ ಅಂತ ಈ ರೀತಿ ಬರುತ್ತೆ. ಅದರ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ನಿಮಗೆ ಈ ರೀತಿ ಬರುತ್ತೆ. ಚೂಸ್ ಹೌ ಟು ಎಕ್ಸೆಸ್ ಅಡ್ವಾನ್ಸ್ ಫೀಚರ್ಸ್ ಅಂತ ಈ ರೀತಿ ಬರುತ್ತೆ ನೋಡ್ಕೊಳ್ಬೋದು. ಇದರಲ್ಲಿ ನಿಮಗೆ ನೋಡ್ಬೋದು ಯೂಸ್ ವಿಡಿಯೋ ವೆರಿಫಿಕೇಶನ್ ಆ್ಯಂಡ್ ಯೂಸ್ ಯುವರ್ ಐ ಡಿ ಅಂದರೆ ವ್ಯಾಲಿಡ್ ಐ ಡಿ ವೆರಿಫಿಕೇಶನ್ ಅಂತ ಈ ರೀತಿ ಎರಡು ಆಪ್ಷನ್ ಬರ್ತವೆ ಇಂಪಾರ್ಟೆಂಟ್. ಇದು ಹೊಸ ನ್ಯೂ ಫೀಚರ್ ಆ್ಯಡ್ ಆಗಿದೆ ಅಂದರೆ ಪ್ರೊಸೀಜರ್ ಬಂದಿದೆ. ನೀವು ಇದರಲ್ಲಿ ಬೆಸ್ಟ್ ಯಾವುದಂದಪ್ಪ ಅಂದರೆ ಹೇಳ್ಬೇಕೆ ಯೂಸ್ ಯುವರ್ ವ್ಯಾಲಿಡ್ ಐ ಡಿ, ನಿಮ್ಮೊಂದು ಐ ಡಿ ಇದ್ದರೆ ತೊಗೊಳ್ಳಿ ಅಂದರೆ ಐ ಡಿ, ಪ್ಯಾನ್ ಕಾರ್ಡ್, ಗೂಗಲ್ ಪೇ ಅಂದರೆ ಪ್ಯಾನ್ ಕಾರ್ಡು, ನಿಮ್ಮೊಂದು ವೋಟರ್ ಐ ಡಿ ಅನ್ನ ಇಡಲು ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಮತ್ತು ಅದ್ರ ಜೊತೆ ನಿಮ್ಮದು ಏನಾದರೂ ಇದ್ದರೆ ತೊಗೊಂಡು ನೀವು ಐ ಡಿ ವೆರಿಫಿಕೇಷನ್ ಮಾಡ್ಬೋದು. ಗೌರ್ಮೆಂಟ್ ಐ ಡಿ ವೆರಿಫಿಕೇಷನ್ನು ಅದರ ನಂತರ ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಮೇಲ್ ಬರುತ್ತೆ. ಅಂದರೆ ನೀವು ಅವರಿಗೆ ವೆರಿಫಿಕೇಷನ್ ಮಾಡಿದ ತಕ್ಷಣ ನಿಮಗೊಂದು ಮೇಲ್ ಬರುತ್ತೆ, ಗೆಟ್ ಇನ್ ಮೇಲ್ ಟು ಸ್ಟಾರ್ಟ್ ವೆರಿಫಿಕೇಷನ್ ಆನ್ ಯುವರ್ ಫೋನ್ ಅಂತ ಒಂದು ಬರುತ್ತೆ. ಅಲ್ಲಿ ನಿಮಗೆ ಒಂದು ಮೇಲ್ ಬರುತ್ತೆ ಅವ್ರ ಯೂಟ್ಯೂಬ್ನಿಂದ, ಅವ್ರಿಗೆ ನಿಮ್ಮ ಫೋನ್ ಬರುತ್ತೆ, ಅವಾಗ ನಿಮಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು 30 seconds ನಿಮ್ಮ ಮೊಬೈಲ್ ಓಪನ್ ಆಗುತ್ತೆ. 30 seconds ಕ್ಯಾಮ್ರಾ ಆಟೋಮೆಟಿಕ್ ಓಪನ್ ಆಗುತ್ತೆ. ಆ ಕ್ಯಾಮ್ರಾ ಓಪನ್ ಆದಾಗ ನೀವು ಆಟೋಮೆಟಿಕ್ ನಿಮ್ಮೊಂದು ಏನಾದರೂ ನಿಮ್ಮ ಹೆಸರು ಹೇಳ್ಬೋದು, ಏನೇ ಹೇಳ್ಬೋದು, ಅಂದರೆ ವೆರಿಫಿಕೇಷನ್ ನಡೀತದೆ. ಈ ರೀತಿ ಹೊಸ ನ್ಯೂ ಫೀಚರ್ ಆ್ಯಡ್ ಆಗಿದೆ. ಇದು ಮೊದಲನೇದು ಹೇಳ್ಬೇಕಾರೆ ನೀವು ಬೆಸ್ಟ್ ಅಂದರೆ ನಿಮ್ಮೊಂದು ಯುವರ್ ಐ ಡಿ ವೆರಿಫಿಕೇಷನ್ ಇದೆಯಲ್ಲ, ಐ ಡಿ ವೆರಿಫಿಕೇಷನ್ ಮಾಡಿದರೆ ಬೇಗ ಕಂಪ್ಲೀಟ್ ಆಗುತ್ತೆ, ಅಂದರೆ ವೆರಿಫಿಕೇಷನ್ ಬೇಗ ಆಗುತ್ತೆ, ನೀವು ಅಪ್ಲೈ ಮಾಡೋದು. ಇದು ಅಷ್ಟು ಪ್ರೊಸೀಜರ್, ನ್ಯೂ ಪ್ರೊಸೀಜರ್ ಇದು ಹೇಳ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಇದು ನ್ಯೂ ಪ್ರೊಸೀಜರ್ ಆಗಿದೆ. ಈಗ ಬನ್ನಿ, ನಾನು
ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನೋಡ್ಕೋಬೋದು ಸೈನ್ ಅಪ್ ಫಾರ್ ಗೂಗಲ್ ಆಡ್ಸೆನ್ಸ್ ಅಂತ, ನಿಮ್ಮ ಪೇಮೆಂಟ್ ಬರ್ಬೇಕಾದ್ರೆ ಗೂಗಲ್ ಆಡ್ಸೆನ್ಸ್ ಮೇನ್ ಇಂಪಾರ್ಟೆಂಟು. ಈ ಥರ್ಡ್ ಸ್ಟೆಪ್ ಏನಿದೆ ನೋಡಿ, ಗೆಟ್ ರಿವ್ಯೂಡ್ ಅಂತ ಬರುತ್ತೆ ನೋಡಿ, ರಿವ್ಯೂಡ್. ಈ ಥರ ಮೂರು ಇಂಪಾರ್ಟೆಂಟ್ ಯಾಪ್ ಅಂದರೆ ಯಾವುದಂದ್ರೆ ಇವು ಎರಡೂ ನಾವು ಮಾಡಬೇಕು ಇಂಪಾರ್ಟೆಂಟ್ ನೋಡ್ಕೊಳ್ಬೋದು. ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ಪು ನಾವು ಮಾಡ್ಕೊಳ್ಬೇಕು. ನಾವು ಮೊದಲನೇ ಹೇಳ್ತಾ ಟ್ಯಾಬಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ, ನಿಮಗೋಸ್ಕರ ತುಂಬ ಜನ ಕೇಳ್ತಾಯಿದ್ದಾರೆ, ಕ್ಲಿಯರಾಗಿ ಕಾಣ್ತಾ ಇದೆಲ್ಲ ನೋಡಿ. ಈಗ ಮೊದಲನೇ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂದರೆ, ಜಸ್ಟ್ ನೀವು ಗೂಗಲ್ ಆಡ್ಸೆನ್ಸ್ ಅಂದರೆ ನೀವು ಕ್ರೋಮಲ್ಲಿ ಓಪನ್ ಮಾಡ್ಕೊಳ್ಳಿದ್ದು, ಇಲ್ಲಾಂದರೆ ನಿಮ್ಮ ಯೂಟ್ಯೂಬ್ ವೈಟಿ ಸ್ಟುಡಿಯೋಲ್ಲಿ ಕೂಡ ಬರ್ತೀನಿ. ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ಕಾಣ್ತಾ ಇಲ್ಲ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕಂಡೀಷನ್ ಬರುತ್ತೆ ನೋಡ್ಕೊಳ್ಬೋದು. ಈ ರೀತಿ ನೀವು ಸ್ವೈಪ್ ಮಾಡ್ಕೊಳ್ಳಿ, ಏನು ಮಾಡೋಂಗಿಲ್ಲ, ಜಸ್ಟ್ ಇಲ್ಲಿ ನೋಡ್ಕೊಳ್ಳಿ. ಐ ಆಮ್ ಎಗ್ರಿ ಅಂತ ಇರ್ತೀವಿ ನೋಡಿ, ತೆಳಗಡೆ ಐ ಆಮ್ ಎಗ್ರಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಸ್ ಟರ್ಮ್ಸ್ ಅನ್ನು ಬರುತ್ತೆ, ಅದು ಎಕ್ಸೆಪ್ಟ್ ಟರ್ಮ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲನೇ ಸ್ಟೆಪ್ಪು ಡನ್ ಅಂತ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಮೊದಲನೇ ಸ್ಟೆಪ್ಪು. ಇನ್ನು ಸೆಕೆಂಡ್ ಸ್ಟೆಪ್ ಇದೆ ಮೇನ್ ಇಂಪಾರ್ಟೆಂಟ್. ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ನ ಹೇಳಿದ್ದಲ್ಲ ನಿಮಗೆ ವೀಡಿಯೋದಲ್ಲಿ, ಮೊದಲನೇ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೇಕು ಅಂದರೆ ನಿಮ್ಮ 18 ಏಜ್ ಆಗಿರ್ಬೇಕು, ನಿಮ್ಮೊಂದು ಆಧಾರ್ ಕಾರ್ಡ್ ಇದ್ದರೆ ತೊಗೊಳ್ಬೋದು. ಅದೇನು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ದಲ್ಲಿ ಏನಿದೆ, ನಿಮ್ಮ ಗೂಗಲ್ ಎಡ್ಸೆನ್ಸ್ ಇದೆ, ಅಲ್ಲಿ ಕೇಳುತ್ತೆ ಎಲ್ಲ ಒಂದು ನೀವು ಹಾಕಬೇಕು ಅಂದರೆ ನಿಮ್ಮ ಡೈರೆಕ್ಟಾಗಿ ಪೇಮೆಂಟು ಮೊನಟೈಸೇಷನ್ ಅನ್ನೋದು ನಿಮ್ಮ ಪೇಮೆಂಟ್ ಬರಬೇಕಪ್ಪ, ಇಂಪಾರ್ಟೆಂಟ್ ಬೇಕಲೇಬೇಕು. ಇದು ಯೂಟ್ಯೂಬಲ್ಲಿ ತುಂಬ ಇಂಪಾರ್ಟೆಂಟು, ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ತುಂಬ ಇದು ಯೂಸ್ಫುಲ್ ಆಗಬೇಕಂದ್ರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮೊನಟೈಸೇಷನ್ ಅಪ್ಲೈ ಮಾಡಿದರೆ ಗೂಗಲ್ ಎಡ್ಸೆನ್ಸಿಂದ ಇದನ್ನ ಪ್ರಾಬ್ಲಮ್ ಹೋಗ್ಬೋದು, ಆ ಒಂದು ಕಾರಣಕ್ಕೋಸ್ಕರ ನೀವು ಆಧಾರ್ ಕಾರ್ಡ್ ತೊಗೋಬೇಕು. ಇನ್ನು ನೋಡಿ ಫಸ್ಟ್ ಸ್ಟೆಪ್ ಇನ್ನು ಹೋಗ್ತಾ ಇದೆ, ಸ್ವಲ್ಪ ಲೋಡ್ ಆಗುತ್ತೆ ವೇಟಿಂಗು, ಸ್ವಲ್ಪ ನೆಟ್ವರ್ಕ್ ಕೂಡ ನಂದು ಕೂಡ ಡೌನ್ ಇದೆ. ನೆಟ್ವರ್ಕ್ ನಂದು ಕೂಡ ಡೌನ್ ಇದೆ ಸ್ವಲ್ಪ. ವೇಟ್, ಜಸ್ಟ್ ವೇಟು ಸ್ವಲ್ಪ. ಫಸ್ಟ್ ಸ್ಟೆಪ್ ನೋಡಿ, ಮತ್ತೆ ಡನ್ ಮೇಲೆ ಕ್ಲಿಕ್ ಮಾಡೋಣ. ಅದು ಫಸ್ಟ್ ಸ್ಟೆಪ್ ಆಗಿಲ್ಲ, ನೆಟ್ವರ್ಕ್ ಇಲ್ಲ, ನಾವು ಮತ್ತೆ ಮಾಡೋಣ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗುತ್ತೆ. ಅದೇನಿಲ್ಲ, ಫಸ್ಟ್ ಸ್ಟೆಪ್ ನಾವು ಏನು ಮಾಡೋಂಗಿಲ್ಲ, ಸೆಕೆಂಡ್ ಸ್ಟೆಪ್ ಬರಬೇಕು. ಮೊದಲನೇದು ಫಸ್ಟ್ ಸ್ಟೆಪ್ ಡನ್ ಆದಾಗ ಮಾತ್ರ ಸೆಕೆಂಡ್ ಸ್ಟೆಪ್ ಬರುತ್ತೆ, ಇಲ್ಲಾಂದ್ರೆ ಆಗಲ್ಲ. ನೋಡ್ಕೊಳ್ಬೋದು ಸ್ಟಾರ್ಟ್ ಅಂತ ಇದೆ, ಇದು ಫಸ್ಟ್ ಸ್ಟೆಪ್ ನೋಡ್ಕೊಳ್ಬೋದು. ನೋಡ್ಕೊಳ್ಬೋದು ತುಂಬ ಇದಾಗ್ತಿದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡ್ಕೊಳ್ಬೋದು. ಸ್ವಲ್ಪ ವೀಡಿಯೋ ಸ್ಕಿಪ್ ಆಯಿತು, ಯಾಕಪ್ಪ ಅಂದ್ರೆ ಸ್ವಲ್ಪ ಲೈಟ್ ಹೋಗಿತ್ತು. ಇನ್ನೂ ಜಸ್ಟ್ ಫಸ್ಟ್ ಸ್ಟೆಪ್ ಡನ್ ಅಂತ ಬರುತ್ತೆ, ಡನ್ ಅಂತ ಬಂದ ನಂತರ ನಿಮಗೆ ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ ನೋಡ್ಕೊಳ್ಬೋದು. ಸ್ಟಾರ್ಟ್ ಅಂತ ಬರುತ್ತೆ, ಫಸ್ಟ್ ಸ್ಟೆಪ್ ಡನ್ ಆಗೋವರೆಗೂ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಅಂತ ಬರೋಲ್ಲ. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಸೈನ್ ಅಪ್ ಫಾರ್ ಗೂಗಲ್ ಆಡ್ಸೆನ್ಸ್ ಅಂತ ಬರುತ್ತೆ. ಜಸ್ಟ್ ಇನ್ನೊಂದು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಏನು ಮಾಡ್ಕೊಂಡು ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೀವು ಏನೂ ಇಲ್ಲ ಸೆಲೆಕ್ಟ್ ಈ ರೀತಿ ಬರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಎಸ್ ಯಾವ ಅಂತ ಬರುತ್ತೆ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಎಸ್ ಯಾವ್ ನಾಟ್ ಡೋಂಟ್ ಅಂತ ಬರುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್, ನಿಮ್ಮ ಹತ್ರ ಗೂಗಲ್ ಅಕೌಂಟ್ ಈಗಾಗಲೇ ಇದ್ದರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಮೇಲೆ ಕ್ಲಿಕ್ ಮಾಡಿ ಹೊಸದು ಕ್ರಿಯೇಟ್ ಮಾಡ್ಕೋತೀನಿ. ನಾನು ನೋಡಿ ಎಸ್ ಮೇಲೆ ಕ್ಲಿಕ್ ಮಾಡಿದೆ, ಸಾರಿ ಹಾಂ ಡೋಂಟ್ ಅಂತ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಗೂಗಲ್ ಎಡ್ಸೆನ್ಸ್ ಅಕೌಂಟ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡ್ಬೇಕಾದ್ರೆ ಏನು ಇಲ್ಲ, ಜಸ್ಟ್ ನಾನು ನಿಮಗೆ ಹೇಳ್ತೀನಿ ನೋಡಿ, ಅವ್ರ ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ನೋಡಿ ಸ್ವಲ್ಪ ಲೋಡ್ ಆಗುತ್ತೆ, ಲೋಡ್ ಆದ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ. ನಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅದೇ ನೆಟ್ವರ್ಕು ಸ್ವಲ್ಪ ಮಳೆ ಆಗ್ತಿದೆ, ಇರಲಿ. ನೋಡಿ ಓಪನ್ ಆಗ್ತಿದೆ ನೋಡಿ, ನೋಡ್ಕೊಳ್ಬೋದು ಇಲ್ಲಿ ಗೂಗಲ್ ಅಕೌಂಟ್ ಅಂತ ಓಪನ್ ಆಗುತ್ತೆ ಗೂಗಲ್ ಎಡ್ಸೆನ್ಸ್ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ, ನಿಮ್ಮ ಇಮೇಲ್ ಐ ಡಿ ಯೂಟ್ಯೂಬ್ ಇಮೇಲ್ ಐ ಡಿ, ಯಾವ ಒಂದು ಇಮೇಲ್ ಐ ಡಿ ಅದನ್ನ ಹಾಕಿ ನಾನು ಸ್ವಲ್ಪ ಬ್ಲರ್ನಾಗಿ ತೋರಿಸ್ತೀನಿ, ಬ್ಲರ್ನಾಗಿ ತೋರಿಸ್ತೀನಿ ಸ್ವಲ್ಪ ನೋಡ್ಕೊಳ್ಬೋದು. ನೋಡ್ಕೊಳ್ಳಿ ಈ ರೀತಿ ಓಪನ್ ಆಗುತ್ತೆ ನೋಡ್ಕೊಳ್ಳಿ ನಿಮ್ಮೊಂದು ಗೂಗಲ್ ಎಡ್ಸೆನ್ಸ್ ನೋಡ್ಕೊಬೋದು. ಇಲ್ಲಿ ಅದರ ನಂತರ ಇಲ್ಲಿ ಮೇನ್ ಪಾಯಿಂಟ್ ನಿಮ್ಮೊಂದು ಯುವರ್ ವೆಬ್ಸೈಟ್ ಲಿಂಕ್ ಅಂತ ಕೇಳ್ತಾರೆ, ಇಲ್ಲಿ ತೊಗೊಂಡಿರ್ತೀವಿ ನಿಮ್ಮೊಂದು ಚಾನಲ್ ಲಿಂಕು. ಇಲ್ಲಿ ನೋಡಿ ಗೆಟ್ ಮೋರ್ ಆಪ್ ಎಡ್ಸೆನ್ಸ್ ಅಂತ ಬರುತ್ತೆ ನೋಡಿ, ಇದು ಎಸ್ ಅಂತ ಕೊಡ್ಕೊಳ್ಳಿ, ಇಲ್ಲ ನೋ ಅಂತ ಕೊಡ್ಕೊಳ್ಳಿ. ಅಂದರೆ ನಿಮ್ಮ ಗೂಗಲ್ ಎಡ್ಸೆನ್ಸ್ ಅಂದರೆ ಏನಾದರೂ ನಿಮ್ಮ ನೋಟಿಫಿಕೇಶನ್ ಬಂದರೆ ಮೇಲ್ ಬರುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ತೆಲಗಡೆ ಬಂತು ಸೆಲೆಕ್ಟ್ ಯುವರ್ ಕಂಟ್ರಿ ಅಂತ ಬರುತ್ತೆ ನೋಡಿ, ತೆಲಗಡೆ ಸೆಲೆಕ್ಟ್ ಯುವರ್ ಕಂಟ್ರಿ ಹತ್ತಿರ ಮೇಲೆ ಕ್ಲಿಕ್ ಮಾಡಿ. ಹತ್ತಿರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮ್ಮೊಂದು ಕಂಟ್ರಿ ಇಂಡಿಯಾ. ಇಂಡಿಯಾ ನೀವು ಕೂಡ ಇಂಡಿಯಾ ಇದ್ದರೆ, ಎಲ್ಲರೂ ಇಂಡಿಯಾನೇ ಇದ್ದರೆ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ ಕಂಟ್ರಿ. ಅದರ ನಂತರ ತೆಲಗಡೆ ಬಂದ್ಬಿಟ್ಟು ಪ್ಲೀಸ್ ರಿವ್ಯೂ ಆ್ಯಂಡ್ ಎಕ್ಸೆಪ್ಟ್ ಯುವರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದನ್ನೆಲ್ಲ ನೀವು ಟೈಮ್ ಇದ್ರೆ ಓದ್ಕೋಬೋದು. ಅದೇನು ಏನು ಜಸ್ಟು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ, ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಬೋದು ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಗೂಗಲ್ ಆಡ್ಸೆನ್ಸ್ ಅಂತ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಕಸ್ಟಮರ್ ಇನ್ಫಾರ್ಮೇಷನ್ ನಂತರ ಈ ರೀತಿ ನಿಮಗೊಂದು ಪೇಜ್ ಬರುತ್ತೆ ನೋಡಿ, ಗೂಗಲ್ ಆಡ್ಸೆನ್ಸಿಂದ ನೋಡ್ಕೊಳ್ಬೋದು. ಇಲ್ಲಿ ಕಾಣ್ತಾ ಇದೆ ನೋಡ್ಕೊಳ್ಳಿ, ಸ್ವಲ್ಪ ಬ್ಲರ್ ನಂಗೆ ಕಾಣ್ತಾ ಇದೆ. ಕ್ಯಾಮ್ರಾ ನೋಡ್ಕೊಳ್ಳಿ ಈ ರೀತಿ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಇಲ್ಲಿ ನೋಡಿ ಕಸ್ಟಮ್ ಇನ್ಫೋನ್ ಅಂತ ಬರುತ್ತೆ ನೋಡಿ, ಕಸ್ಟಮರ್ ಅಂತ ಬರುತ್ತೆ ನೋಡಿ. ಇಂಪಾರ್ಟೆಂಟ್ ಅಕೌಂಟ್ ಯಾರೆಲ್ಲ ನಮ್ಮ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಪೇಮೆಂಟ್ ಬರಬೇಕು ಯೂಟ್ಯೂಬ್ನಿಂದ ಅಂದರೆ ತುಂಬ ಇಂಪಾರ್ಟೆಂಟ್ ಇದು. ಡನ್ ಆಗಬೇಕು ನೋಡ್ಕೊಳ್ಬೋದು. ಇಲ್ಲಿ ಮೊದಲನೇದಾಗಿ
ಕೋಡ್ ಏನಿದೆ ಅಂದರೆ ನಿಮ್ಮ ಪೋಸ್ಟ್ ಆಫೀಸ್ ಏನು ಕೋಡ್ ಇದೆ ಆ ಕೋಡ್ ಹಾಕ್ಬೇಕು. ಇಲ್ಲಿ ನೋಡ್ಕೋಬೇಕು ಪೋಸ್ಟ್ ಕೋಡ್ ಅಂತ ಕಾಣ್ತಿದೆ ಇಲ್ಲಿ. ಅದ್ರ ಜೊತೆ ನಿಮ್ಮೊಂದು ಸ್ಟೇಟ್ ಹಾಕ್ಬೇಕು, ಅದರ ನಂತರ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕ್ಬೇಕು. ಇಂಪಾರ್ಟೆಂಟ್ ಇಷ್ಟು ಮಾಡಬೇಕು ನೀವು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ನೇಮ್ ಆ್ಯಂಡ್ ಅಡ್ರೆಸ್ ಅಂತ. ನೇಮ್ ಅಂದರೆ ತುಂಬ ಜನ ಡೌಟ್ ಪಟ್ಟಿರ್ತಾರೆ ನೇಮ್ ಯಾವ ರೀತಿ ಹಾಕೋದು ಅಂದರೆ ನಮ್ಮ ಚಾನಲ್ ನೇಮ್ ಹಾಕೋದು ನಮ್ಮೊಂದು ನೇಮ್ ಹಾಕೋದು ಅಂತ. ಏನು ಜಸ್ಟ್ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ಒಂದು ನೇಮ್ ಇದೆ ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಯಾರೊಂದು ಅಕೌಂಟ್ ಮೇಲೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ನಿಮಗೆ ಇನ್ನೂ 18 ಏಜ್ ಕಂಪ್ಲೀಟ್ ಆದರೆ ನಿಮ್ಮ ಫಾದರ್ ಇದ್ದರೆ ಅವರೊಂದು ಆಧಾರ್ ಕಾರ್ಡ್ ತೊಗೊಂಡು ಅವರೊಂದು ನೇಮ್ ಯಾವ ರೀತಿ ಇದೆ ಆ ನೇಮನ್ನು ಇಲ್ಲಿ ನೇಮ್ ಆ್ಯಡ್ ಮಾಡಿ. ಅದರ ನಂತರ ನಿಮ್ಮೊಂದು ಗೂಗಲ್ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಅದೇ ಅಡ್ರೆಸ್ ಹಾಕಿ ತಲೆಡೆ ಅದು ಅಡ್ರೆಸ್ ಹಾಕಿ ಆ ನಂತರ ನಿಮ್ಮ ಸಿಟಿ ಹಾಕಿ ಅದರ ನಂತರ ನಿಮ್ಮೊಂದು ಡೌನ್ ಹಾಕಿ ಅದರ ನಂತರ ಸಿಟಿ ಅಂತ ಇದೆ ನೋಡ್ಕೊಬೋದು. ಸಿಟಿ ಸಿಟಿ ಅಂತ ಇರ್ತದೆ ನಿಮ್ಮ ಸಿಟಿ ಪಿನ್ ಕೋಡ್ ಹಾಕಿ ಅದರ ನಂತರ ಸ್ಟೇಟ್ ಹಾಕಿ ನಿಮ್ಮೊಂದು ಸ್ಟೇಟ್ ಯಾವ್ದು ಬರುತ್ತೆ ಅದರ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ. ಈಗ ನಾನು ನನ್ನೊಂದು ಡಾಕ್ಯುಮೆಂಟ್ಸ್ ಹಾಕ್ತೀನಿ ಅಂದರೆ ನಮ್ಮೊಂದು ಅಡ್ರೆಸ್ ಹಾಕಿ ಅದರ ಮೇಲೆ ಸಿಗ್ತೀನಿ ಅಲ್ಲಿವರೆಗೆ ಇಂಪಾರ್ಟೆಂಟ್ ನೀವು ನೋಡ್ಕೊಳ್ಳಿ. ಈಗ ನೀವು ಇದನ್ನೆಟ್ಟು ಪ್ಲೇ ಮಾಡ್ಕೊಳ್ಳಿ. ನಾನು ಈಗ ಪ್ಲೇ ಮಾಡ್ಕೊಂಡು ನಮ್ಮ ಮುಂದೆ ನಿಮ್ಮ ಮುಂದೆ ಸಿಗ್ತೀನಿ. ಈಗ ನಾನು ಎಲ್ಲ ಪ್ಲೇ ಮಾಡಿದ್ದೀನಿ. ಏನು ಜಸ್ಟ್ ನಾನು ನಿಮ್ಗೆ ಬ್ಲರ್ ಆಗಿ ತೋರಿಸಿದ್ದೀನಿ. ನೀವು ಇಂಪಾರ್ಟೆಂಟ್ ಮತ್ತೆ ಎಲ್ಲ ನೀವು ನೋಡ್ಕೊಂಬನ್ನಿ ಎಲ್ಲ ನಾನು ಬ್ಲರ್ ಆಗಿ ತೋರಿಸ್ತೀನಿ. ಏನು ಜಸ್ಟ್ ನೀವು ಪ್ಲೇ ಮಾಡ್ಕೊಳ್ಳಿ. ಪ್ಲೇ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಬರ್ತೈತೆ ಕೆಳಗಡೆ ನೋಡ್ಕೊಬೋದು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಿ ಆಟೋಮೆಟಿಕ್ ನಿಮಗೊಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಲೋಡ್ ಆಗ್ತಾ ಇದೆ ನಮಗೆ. ಯಾಕಂದರೆ ಡಾಕ್ಯುಮೆಂಟ್ಸ್ ನೀವು ಇಂಪಾರ್ಟೆಂಟ್ ನೋಡಿ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಏನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗಿ ಆಟೋಮೆಟಿಕ್ ಒಂದು ಪೇಜ್ ಎಂಟರ್ ಆಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ನೆಟ್ವರ್ಕ್ ಇಲ್ಲ ಸ್ವಲ್ಪ ಓಪನ್ ಆಗುತ್ತೆ. ವೇಟಿಂಗ್ ನೋಡ್ಕೊಳ್ಬೋದು. ಜಸ್ಟ್ ಏನು ಇಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟರ್ಪ್ರೈಸ್ ಬರುತ್ತೆ ನೋಡ್ಕೊಳ್ಬೋದು. ಏನೋ ಜಸ್ಟ್ ರೀರೇಟಿಂಗ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಯೂಟ್ಯೂಬ್ ಸ್ಟುಡಿಯೋ ನಿಮ್ಮ ವಾಪಸ್ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ ಕ್ರೋಮಲ್ಲಿ. ಇಲ್ಲಾಂದರೆ ನೀವು ಓಪನ್ ಆಗ್ತೀನಿ. ನಿಮ್ಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ವೇಟ್ ಮಾಡಿ ನೋಡ್ಕೊಳ್ಳಿ. ಈಗ ವೇಟಿಂಗ್ ನೋಡ್ಕೊಳ್ಬೋದು. ಇಲ್ಲಿ ಸೆಕೆಂಡ್ ಸ್ಟೆಪ್ ಪ್ರೊಸೀಜರ್ ಇನ್ ಪ್ರೊಸೀಜಿಂಗ್ ಅಂತ ಬರುತ್ತೆ ನೋಡ್ಕೊಳ್ಬೋದು. ಇಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ನಿಮಗೆ ತೋರಿಸ್ತೀನಿ ಸೆಕೆಂಡ್ ಪ್ರೊಸೀಜರ್ ಯಾವ ರೀತಿ ಬರುತ್ತೆ. ಥರ್ಡ್ ಪ್ರೊಸೀಜರ್ ನೋಡ್ಕೋದು. ಇನ್ ಪ್ರೊಸೀಜರ್ ಅಂತ ಬಂದಿದೆ ನೋಡಿ ಸೆಕೆಂಡ್ ಸ್ಟೆಪ್ ನೋಡ್ಕೋಬೋದು. ನಿಮ್ಗೆ ಕಾಣಿಸ್ತಿದೆ ಸ್ವಲ್ಪ ಬ್ಲರ್ ಹಾಂ ನೋಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ನೋಡ್ಕೊಬೋದು. ಫಸ್ಟ್ ಸ್ಟೆಪ್ ಡನ್ ಅಂತ ಬಂದಿದೆ. ಸೆಕೆಂಡ್ ಸ್ಟೆಪ್ ನೋಡಿ ಇನ್ ಪ್ರೊಸೀಜರ್ ಅಂದರೆ ಇವತ್ತು ನೀವು ಅಪೀಲ್ ಮಾಡಿದರೆ ನಾಳೆ ಈ ಒಂದು ಅಂದರೆ ನಾಳೆ ಬೆಳಗ್ಗೆ ಅನ್ನೋದ್ರಲ್ಲಿ ನಿಮ್ಮ ಅಕೌಂಟ್ ಗೂಗಲ್ ಅಡ್ಸೆನ್ಸ್ ನಿಮ್ಮೊಂದು ಅಕೌಂಟ್ ಇದು ಕೂಡ ಸೆಕೆಂಡ್ ಸ್ಟೆಪ್ ಡನ್ ಅಂತ ಬರುತ್ತೆ. ಡನ್ ಅಂದರೆ ನಿಮ್ಗೆ ಗೂಗಲ್ ಅಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇನ್ನು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಏನಪ್ಪ ಅಂದರೆ ಗೆಟ್ ರಿವ್ಯೂಡ್ ಅಂದರೆ ಏನೇ ಇದೆ ಅಲ್ಲದೆ ರಿವ್ಯೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಚೆಕ್ಕಿಂಗ್ ಆಗುತ್ತೆ. ಚೆಕ್ಕಿಂಗ್ ಅಂದರೆ ಇದು ಯಾರು ಮಾಡ್ತಾರಪ್ಪ ಅಂದರೆ ಇದು ಯೂಟ್ಯೂಬ್ದವರು ಮಾಡ್ತಾರೆ. ನಾವು ಏನು ಮಾಡೋಕ್ಕೆ ಬೇಕಾಗಿಲ್ಲ. ಜಸ್ಟ್ ಇವು ಎರಡು ಕೆಲಸ ನಮ್ಮದು. ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಮಾಡಿದರೆ ಸಾಕು ಆಟೋಮೆಟಿಕ್ ಯೂಟ್ಯೂಬ್ದವರು ಚೆಕ್ಕಿಂಗ್ ಮಾಡ್ತಾರೆ ನಿಮ್ಮ ಚಾನಲ್ ಏನೇನಿದೆ ಎಲ್ಲ ಚೆಕ್ ಮಾಡಿ ಅವರು ಮೋನಟೈಸೇಷನ್ ಆನ್ ಮಾಡಬೇಕು ಆನ್ ಮಾಡಬಾರ್ದಂತ ಅವ್ರ ಮೇಲೆ ಡಿಪೆಂಡಾಗುತ್ತೆ. ಇಷ್ಟೇ ನೀವು ಸಹ ಮಾಡಿದರೆ ಸಾಕು. ಏನು ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ನಿಮಗೆ ಕ್ಲಿಯರಾಗಿ ಅಂದರೆ ಟ್ಯಾಬ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಅಂದರೆ 2022 ಯಾವ ರೀತಿ ಮಾಡೋದು. ಏನೋ ಜಸ್ಟ್ ಮೊದಲನೇ ಸ್ಟೆಪ್ ನಾನು ನಿಮ್ಗೆ ತೋರಿಸ್ಬಿಟ್ಟೆ. ಮೊದಲನೇ ಸ್ಟೆಪ್ ಅದು ಆಟೋಮೆಟಿಕ್ ನಾವೇ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಕೂಡ ನಾವೇ ಮಾಡಬೇಕು, ಅದು ಗೂಗಲ್ ಅಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಥರ್ಡ್ ಸ್ಟೆಪ್ ಅಂದರೆ ಗೆಟ್ ರಿವ್ಯೂ ಅಂತ ಇದೆಲ್ಲ ಅದು ಯೂಟ್ಯೂಬ್ದವ್ರು ಚೆಕ್ ಮಾಡ್ತಾರೆ ನಿಮ್ಮ ಕೆಲಸ ಏನು. ಅದು ಅಂದರೆ ನಾವು ಎರಡನೇ ಸ್ಟೆಪ್ ಮಾಡಬೇಕು. ಅದು ಸೆಕೆಂಡ್ ಥರ್ಡ್ ಸ್ಟೆಪ್ ಏನಿದೆ ಅದು ಯೂಟ್ಯೂಬ್ದವ್ರು ಮಾಡ್ತಾರೆ. ಅದು ಯಾವ ಅಂದರೆ ಇವತ್ತೇ ಆಗ್ಬೋದು, ನಾಳೆ ಆಗ್ಬೋದು, ಒಂದು ವೀಕ್ ಬಿಟ್ಟು ಆಗ್ಬೋದು, ಒಂದು ಮಂತ್ ಅಂದರೆ ಒಂದು ತಿಂಗಳಲ್ಲಿ ಬಿಟ್ಟು ಆಗ್ಬೋದು. ಅದರ ಬಿಟ್ಟು ನೀವು ಯಾರು ಕೂಡ ಭಯ ಪಡ್ಕೊಂಗಿಲ್ಲ. ಎಲ್ಲರಿಗೂ ಕೂಡ ಮೋನಟೈಸೇಷನ್ ಆನ್ ಮಾಡ್ತಾರೆ ನೀವು ಕಷ್ಟಪಟ್ಟಿದ್ರೆ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಆನ್ ಆಗ್ಬೇಕಾದ್ರೆ ಏನು ಜಸ್ಟ್ ನೀವು ಅಂದರೆ ಈಗ ನೋಡ್ಬೋದು ಯಾವ ರೀತಿ ಏನೇನಿದೆ ಹೊಸ ಪ್ರೊಸೀಜರ್ ನಾನು ನಿಮಗೆ ಕ್ಲಿಯರ್ ತೋರಿಸ್ತೀನಿ. ಯಾವ ರೀತಿ ಮೋನಟೈಸೇಷನ್ ಅಪ್ಲೈ ಮಾಡೋದು ಎಲ್ಲ ನಿಮಗೆ ಇವಳೊಂದೇ ಕ್ಲಿಯರ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಜಸ್ಟ್ ನಿಮ್ಮ ಸೆಕೆಂಡ್ ಸ್ಟೆಪ್ ಇದೆಲ್ಲ ಇನ್ನು ಪ್ರೊಸೀಜರ್ ಅಂತ ಬಿದ್ದಿದೆ. ಅದು ಇನ್ನೊಂದು ಜಸ್ಟ್ 2 hours 3 hours 4 hours ಬಿಟ್ಟು ನೋಡಿದ್ರೆ ಡನ್ ಅಂತ ಕೂಡ ಬರುತ್ತೆ. ಫಸ್ಟ್ ಸ್ಟೆಪ್ ಡನ್ ಅಂತ ಬಂದಿದೆ, ಅದೇ ರೀತಿ ಕೂಡ ಸೆಕೆಂಡ್ ಸ್ಟೆಪ್ ಡನ್ ಅಂತ ಬರುತ್ತೆ. ಥರ್ಡ್ ಸ್ಟೆಪ್ ಅದೇನಿದೆ ಅದು ಯೂಟ್ಯೂಬ್ದವ್ರು ನಿಮ್ಮೊಂದು ಚಾನಲ್ ರೀ ಅಂದರೆ ಚೆಕ್ಕಿಂಗ್ ಮಾಡ್ತಾರೆ ಯಾವ ರೀತಿ ಏನೇನಿದೆ, ಯಾವ ರೀತಿ ವಾಸ್ಟ್ ಮೇಲೆ ಇದೆ ಏನೇನೆಲ್ಲ ಚೆಕ್ಕಿಂಗ್ ಮಾಡಿ ಅವರೊಂದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಆನ್ ಮಾಡ್ಬೇಕು ಆನ್ ಮಾಡ್ಬಾರ್ದು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಅದ್ರ ಬಟ್ ನೀವು ಸ್ವಲ್ಪ ವೇಟ್ ಮಾಡಬೇಕು. ಯಾರು ಕೂಡ ಭಯ ಪಡಕ್ಕೆ ಹೋಗ್ಬಿಡಿ. ಎಲ್ಲ ಯೂಟ್ಯೂಬ್ ಚಾನಲ್ ಮೋನಟೈಸೇಷನ್ ಆಗಲಿ, ಎಲ್ಲರೂ ಪ್ರತಿಯೊಬ್ಬರು ಆಲ್ ದ ಬೆಸ್ಟ್ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸ್ತೀನಿ ಪ್ರತಿಯೊಬ್ಬರು ಕಂಟೆಂಟ್ ಸಬ್ಸ್ಕ್ರೈಬರ್ಸ್ ಕೇಳ್ತೀನಿ. ಜೇನಂದ್ರೆ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ಬಾಯ್. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಈ ಒಂದು ಲೈಕ್ ಮಾಡ್ಕೊಳ್ಳಿ.